ಒಂದೂರಿನಲ್ಲಿ ಕೃಷ್ಣಮೂರ್ತಿ ಎಂಬ ಸಿರಿವಂತ ಇದ್ದ. ತನ್ನ ಕರ್ತವ್ಯವನ್ನು ನಿರ್ವಹಿಸುತ್ತಾ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುತ್ತಾ ಉತ್ತಮ ರೀತಿಯಲ್ಲೇ ಜೀವನ ನಡೆಸುತ್ತಿದ್ದ. ಒಮ್ಮೆ ಕೃಷ್ಣಮೂರ್ತಿ ಯಾವುದೋ ಕೆಲಸದ ಮೇಲೆ ಬೇರೊಂದು ನಗರಕ್ಕೆ ಹೋಗಬೇಕಾಯಿತು. ಅಲ್ಲಿ ತಮ್ಮ ಕೆಲಸ ಮುಗಿಸಿಕೊಂಡು ಹಿಂತಿರುಗಿ ಬರುತ್ತಿದ್ದರು. ರಾತ್ರಿಯ ಸಮಯ ಅವರ ಕಾರು ನಡುರಸ್ತೆಯಲ್ಲಿ ಕೆಟ್ಟು ಹೋಯಿತು. ಆಗ ಹತ್ತಿರದಲ್ಲೇ ಇದ್ದ ರಿಪೇರಿ ಮಾಡುವವರನ್ನು ಕರೆದು ಪರೀಕ್ಷೆ ಮಾಡಿಸಿದರು. ರಿಪೇರಿಗೆ ಇನ್ನು ಬಹಳ ಸಮಯ ಹಿಡಿಯುತ್ತದೆ ಎಂದು ತಿಳಿದು ಕೃಷ್ಣಮೂರ್ತಿ ಹತ್ತಿರದಲ್ಲೇ ಇದ್ದ ದೇವಸ್ಥಾನದಲ್ಲಿ ರಾತ್ರಿ ಕಳೆಯಲು ನಿರ್ಧರಿಸಿದರು. ದೇವಸ್ಥಾನದ ಒಳಗೆ ಹೋಗಿ ಊಟ ಮಾಡುತ್ತಿರಬೇಕಾದರೆ ಅವರಿಗೊಂದು ವಿಚಾರ ಹೊಳೆಯಿತು. ದೇವರ ಕೃಪೆಯಿಂದ ನನ್ನ ಬಳಿ ಬಹಳಷ್ಟು ಹಣವಿದೆ. ನಮ್ಮ ಊರಿನಲ್ಲೂ ಸಹ ಇಂತಹ ಒಂದು ದೊಡ್ಡ ಮಂದಿರ ನಿರ್ಮಾಣ ಮಾಡಿಸಿದರೆ ಜನರು ಅಲ್ಲಿ ಪೂಜೆ ಮಾಡಬಹುದು. ಹಾಗೆ ನನ್ನ ಹಾಗೆ ಯಾರಾದರೂ ಕಷ್ಟದಲ್ಲಿ ಸಿಲುಕಿದಾಗ ಅವರಿಗೆ ಊಟ ವಸತಿಯ ಆಸರೆಯೂ ಆಗುತ್ತದೆ. ಇದನ್ನು ಬೇಗನೆ ಕಾರ್ಯರೂಪಕ್ಕೆ ತರಲೇಬೇಕು ಎಂದು ನಿರ್ಧರಿಸಿದ. ಮರುದಿನ ಬೆಳಗ್ಗೆಯಾಗುತ್ತಲೇ ಕೃಷ್ಣಮೂರ್ತಿ ತಮ್ಮ ಊರಿಗೆ ಹೊರಟ. ಹಾಗೆ ತಡ ಮಾಡದೆ ಕೆಲವೇ ತಿಂಗಳುಗಳಲ್ಲಿ ತಮ್ಮ ಊರಿನಲ್ಲಿ ದೊಡ್ಡದೊಂದು ದೇವಾಲಯವನ್ನು ನಿರ್ಮಾಣ ಮಾಡಿಸಿದ. ಪೂಜೆ ಮಾಡಲು ಒಬ್ಬ ಪೂಜಾರಿಯನ್ನು ನೇಮಕ ಮಾಡಿದ. ಹಾಗೆ ಮಂದಿರದ ಖರ್ಚು ವೆಚ್ಚಗಳಿಗಾಗಿ ಹಣಕಾಸಿನ ತೊಂದರೆ ಆಗದಿರಲಿ ಎಂದು ತನ್ನ 10 ಎಕರೆ ಕೃಷಿ ಭೂಮಿಯನ್ನು ಮಂದಿರದ ಹೆಸರಿಗೆ ಮಾಡಿಸಿದ. ಇದರಿಂದ ಬಡಜನರು, ಸಾಧುಸಂತರು ಯಾರಾದರೂ ಊರಿಗೆ ಬಂದರೆ ಕೆಲವು ದಿನ ಅಲ್ಲೇ ಉಳಿಯಲು ವ್ಯವಸ್ಥೆ ಮಾಡಲಾಯಿತು. ಹಸಿದವರಿಗೆ ಊಟ, ಉಳಿದುಕೊಳ್ಳಲು ಜಾಗ ಎಲ್ಲವನ್ನು ನೀಡಲಾಗುತ್ತಿತ್ತು. ಎಲ್ಲ ಕೃಷ್ಣಮೂರ್ತಿಯ ಇಚ್ಛೆಯಂತೆ ಸಿದ್ಧವಾಯಿತು. ಆದರೆ ಕೃಷ್ಣಮೂರ್ತಿ ಒಬ್ಬ ವ್ಯಾಪಾರಿ, ಹಲವಾರು ವ್ಯಾಪಾರಗಳನ್ನು ಮಾಡುತ್ತಿದ್ದ. ಆದ್ದರಿಂದ ಅವನಿಗೆ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ಳಲು ಆಗುತ್ತಿರಲಿಲ್ಲ. ಅವನು ಒಬ್ಬ ಯೋಗ್ಯ ವ್ಯಕ್ತಿಯ ಹುಡುಕಾಟ ನಡೆಸಿದ. ಆ ಯೋಗ್ಯ ವ್ಯಕ್ತಿಗೆ ದೇವಸ್ಥಾನದ ಉಸ್ತುವಾರಿ ವಹಿಸಿ ತಾನು ತನ್ನ ಕೆಲಸದಲ್ಲಿ ನಿರತನಾಗಬೇಕು ಎನ್ನುವುದೇ ಕೃಷ್ಣಮೂರ್ತಿಯ ಇಚ್ಛೆಯಾಗಿತ್ತು. ಕೃಷ್ಣಮೂರ್ತಿ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ದೇವಸ್ಥಾನ ನೋಡಿಕೊಳ್ಳಲು ಹುಡುಕುತ್ತಿದ್ದಾರೆ ಎಂದು ತಿಳಿದು ಊರಿನಲ್ಲಿದ್ದ ಹಿರಿಯರು, ಕಿರಿಯರು, ವಿದ್ಯಾವಂತರು, ಸಿರಿವಂತರು, ಹೀಗೆ ಎಲ್ಲಾ ವಿಧವಾದ ಜನರು ದೇವಸ್ಥಾನದ ವ್ಯವಸ್ಥಾಪಕರಾಗುವ ಆಸೆಯಿಂದ ಕೃಷ್ಣಮೂರ್ತಿಯನ್ನು ಭೇಟಿ ಮಾಡಿದರು. ಕೆಲವರು ತಮಗೆ ಉಳಿದುಕೊಳ್ಳಲು ಜಾಗವಿಲ್ಲ, ತಾವು ದೇವಸ್ಥಾನದಲ್ಲಿ ಇದ್ದು ಎಲ್ಲ ಅಚ್ಚುಕಟ್ಟಾಗಿ ನೋಡಿಕೊಳ್ಳುತ್ತೇವೆ ಎಂದರೆ, ಇನ್ನು ಕೆಲವರು ನಮಗೆ ಅಧಿಕಾರ ಕೊಟ್ಟರೆ ನಮ್ಮ ಬಳಿಯ ಹಣವನ್ನು ಹಾಕಿ ದೇವಸ್ಥಾನವನ್ನು ಉದ್ಧಾರ ಮಾಡುತ್ತೇವೆ ಎಂಬ ಮಾತುಗಳನ್ನು ಆಡಿದರು. ಆದರೆ ಕೃಷ್ಣಮೂರ್ತಿಗೆ ಅವರಲ್ಲಿ ಯಾರೊಬ್ಬರು ಯೋಗ್ಯರು ಎಂಬ ನಂಬಿಕೆ ಬರಲಿಲ್ಲ. ಒಬ್ಬ ಉತ್ತಮ ವ್ಯಕ್ತಿಯನ್ನು ಹೇಗೆ ಹುಡುಕುವುದು ಎಂಬ ಗೊಂದಲಕ್ಕೆ ಬಿದ್ದ ಕೃಷ್ಣಮೂರ್ತಿ ತುಂಬ ಯೋಚಿಸಿದರು. ನಂತರ ಯೋಗ್ಯ ವ್ಯಕ್ತಿಯ ಹುಡುಕಾಟಕ್ಕೆ ತಾವೇ ಮುಂದಾದರು. ಪ್ರತಿದಿನ ದೇವಸ್ಥಾನಕ್ಕೆ ಹೋಗಲು ಪ್ರಾರಂಭಿಸಿದರು. ದೇವಸ್ಥಾನಕ್ಕೆ ಹೋಗಿ ಅಲ್ಲಿನ ಎಲ್ಲಾ ವ್ಯವಸ್ಥೆಗಳನ್ನು ತಾವೇ ನೋಡಿಕೊಳ್ಳುತ್ತಿದ್ದರು. ನಂತರ ಒಂದು ಮೂಲೆಯಲ್ಲಿ ಕೂತು ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತಾದಿಗಳನ್ನು ನೋಡಿ ತೃಪ್ತಿ ಪಡುತ್ತಿದ್ದರು. ಹೀಗೆ ಕೆಲವು ದಿನ ನಡೆಯಿತು. ಒಂದು ದಿನ ಕೃಷ್ಣಮೂರ್ತಿ ದೇವಸ್ಥಾನದಲ್ಲಿ ಕೂತಿದ್ದರು. ಆಗ ಒಬ್ಬ ಯುವಕ ದೇವರ ದರ್ಶನಕ್ಕೆಂದು ಒಳಗೆ ಬಂದ. ಕೃಷ್ಣಮೂರ್ತಿ ಆ ಯುವಕನನ್ನೇ ಗಮನಿಸುತ್ತಿದ್ದರು. ಆ ಯುವಕನ ಬಟ್ಟೆ ತುಂಬ ಕೊಳೆಯಾಗಿದ್ದವು, ಅಲ್ಲಲ್ಲಿ ಹರಿದು ಹೋಗಿತ್ತು, ಮುಖ ಬಾಡಿತ್ತು, ತುಂಬ ಹಸಿವಾಗಿತ್ತು ಅನಿಸುತ್ತದೆ. ವೇಷಭೂಷಣ ನೋಡಿದರೆ ಅವನೊಬ್ಬ ಅವಿದ್ಯಾವಂತನೆಂದು ತೋರುತ್ತಿತ್ತು. ಆ ಯುವಕ ನೇರವಾಗಿ ದೇವಸ್ಥಾನದ ಒಳಗೆ ಬಂದು ದೇವರಿಗೆ ನಮಸ್ಕಾರ ಮಾಡಿ ಊಟದ ಪಂಕ್ತಿಯಲ್ಲಿ ಕುಳಿತು ಊಟ ಮಾಡಿದ. ಊಟದ ನಂತರ ಮತ್ತೆ ದೇವರ ಬಳಿ ಹೋಗಿ ನಮಸ್ಕಾರ ಮಾಡಿ ಅಲ್ಲಿಂದ ಹೊರಟ. ಆಗ ಕೃಷ್ಣಮೂರ್ತಿ ಆ ಯುವಕನನ್ನು ಕರೆದು ಅವನ ಹೆಸರೇನು, ಯಾವ ಕೆಲಸ ಮಾಡುತ್ತಿರುವುದು ಎಂದೆಲ್ಲ ಪ್ರಶ್ನೆ ಕೇಳಿದ. ಅದಕ್ಕೆ ಆ ಯುವಕ, ನನ್ನ ಹೆಸರು ತಿಮ್ಮಣ್ಣ, ಎಲ್ಲರೂ ತಿಮ್ಮ ಅಂತಾನೇ ಕರೆಯೋದು. ನಾನು ಊರಿನ ಪಟೇಲರ ಹೊಲದಲ್ಲಿ ಕೂಲಿ ಮಾಡುತ್ತೇನೆ. 2 ದಿನದಿಂದ ಮೈ ಹುಷಾರಿಲ್ಲ, ಅದರಿಂದ ಕೆಲಸಕ್ಕೆ ಹೋಗಲಿಲ್ಲ. ಆ ಕಾರಣಕ್ಕೆ ಪಟೇಲರ ಮನೆಯಲ್ಲಿ ನನಗೆ ಊಟ ಹಾಕಲಿಲ್ಲ, ಅದಕ್ಕೆ ದೇವಸ್ಥಾನಕ್ಕೆ ಬಂದು ಊಟ ಮಾಡಿದೆ ಎಂದು ಹೇಳಿದ. ಆಗ ಕೃಷ್ಣಮೂರ್ತಿ, ಸರಿ ತಿಮ್ಮಣ್ಣನವರೇ, ನೀವು ನಮ್ಮ ದೇವಸ್ಥಾನದ ಉಸ್ತುವಾರಿ ನೋಡಿಕೊಳ್ಳುತ್ತೀರಾ ಎಂದು ಕೇಳಿದ. ಈ ಮಾತು ಕೇಳುತ್ತಲೇ ತಿಮ್ಮಣ್ಣನಿಗೆ ಆಶ್ಚರ್ಯವಾಯಿತು. ಸ್ವಾಮಿ, ದಯವಿಟ್ಟು ಕ್ಷಮಿಸಿ, ನಾನೊಬ್ಬ ಅವಿದ್ಯಾವಂತ, ನನಗೆ ಕೂಲಿ ಮಾಡುವುದು ಬಿಟ್ಟು ಬೇರೇನು ಬರುವುದಿಲ್ಲ. ಇಷ್ಟು ದೊಡ್ಡ ಮಂದಿರ ನಾನು ಹೇಗೆ ನೋಡಿಕೊಳ್ಳಲಿ?
ಆದರೆ ತಾವು ಒಪ್ಪಿದರೆ ದೇವಸ್ಥಾನವನ್ನು ಸ್ವಚ್ಛ ಮಾಡಿಕೊಂಡು ಇಲ್ಲೇ ಊಟ ಮಾಡಿಕೊಂಡು ಇರುತ್ತೇನೆ ಎಂದು ವಿನಮ್ರವಾಗಿ ಕೇಳಿದ. ಆಗ ಕೃಷ್ಣಮೂರ್ತಿ, ನೋಡಿ ತಿಮ್ಮಣ್ಣನವರೇ, ನಾನು ವಿದ್ಯಾವಂತರನ್ನು ಹುಡುಕುತ್ತಿಲ್ಲ, ನಿಮ್ಮಂತಹ ನಿಯತ್ತಿನ ಕರ್ತವ್ಯ ಪಾಲಕರನ್ನು, ಯೋಗ್ಯ ವ್ಯಕ್ತಿಯನ್ನು ಹುಡುಕುತ್ತಿದ್ದೇನೆ ಎಂದು ಹೇಳಿದರು. ಈ ಮಾತು ತಿಮ್ಮಣ್ಣನನ್ನು ಗೊಂದಲಕ್ಕೆ ತಳ್ಳಿತು. ಸ್ವಾಮಿ, ನಾನು ಯೋಗ್ಯ ಅಂತ ನೀವು ಹೇಗೆ ನಿರ್ಧರಿಸಿದಿರಿ ಎಂದು ಪ್ರಶ್ನೆ ಕೇಳಿದ. ಅದಕ್ಕೆ ಕೃಷ್ಣಮೂರ್ತಿ, ನಾನು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಎಲ್ಲರನ್ನು ಗಮನಿಸುತ್ತೇನೆ. ಮಂದಿರದ ಹೊರಗೆ ರಸ್ತೆಯಲ್ಲಿ ಒಂದು ಕಲ್ಲು ಹೊರಬಂದಿದೆ. ಜನರು ಅದರಿಂದ ಮುಗ್ಗರಿಸಿದರೂ ಅದನ್ನು ಎತ್ತಿ ಪಕ್ಕಕ್ಕಿಡದೆ ಹಾಗೆ ಹೋಗುತ್ತಾರೆ. ಆದರೆ ಈ ದಿನ ನಾನು ನಿಮ್ಮನ್ನು ನೋಡಿದೆ. ಯಾರೋ ಒಬ್ಬ ವ್ಯಕ್ತಿ ಕಲ್ಲಿನಿಂದ ಮುಗ್ಗರಿಸಿದನು ನೋಡಿ. ನೀವು ಆ ಕಲ್ಲನ್ನು ಕಿತ್ತು ಪಕ್ಕಕ್ಕೆಸೆದು ಆ ಜಾಗವನ್ನು ಸಮತಟ್ಟು ಮಾಡಿದ್ದೀರಿ. ಈ ಕೆಲಸವೇ ಸಾಕು ನಿಮ್ಮ ವ್ಯಕ್ತಿತ್ವ ತಿಳಿಯಲು ಎಂದು ಹೇಳಿದ. ಕೃಷ್ಣಮೂರ್ತಿಯ ಮಾತನ್ನು ಕೇಳಿದ ತಿಮ್ಮಣ್ಣ, ರಸ್ತೆಯಲ್ಲಿರುವ ಕಲ್ಲು ಮುಳ್ಳನ್ನು ಸರಿಸುವುದು ಮನುಷ್ಯನ ಕರ್ತವ್ಯ, ಇದರಲ್ಲೇನು ವಿಶೇಷವಿದೆ ಎಂದು ಕೇಳಿದ. ಅದಕ್ಕೆ ಕೃಷ್ಣಮೂರ್ತಿ, ತಮ್ಮ ಕರ್ತವ್ಯವನ್ನು ಅರಿತು ಅದನ್ನು ನಿರ್ವಹಿಸುವವನೇ ಯೋಗ್ಯ ಉತ್ತಮ ಮನುಷ್ಯ ಎಂದು ಹೇಳಿ ತಿಮ್ಮಣ್ಣನನ್ನೇ ದೇವಸ್ಥಾನದ ವ್ಯವಸ್ಥಾಪಕನನ್ನಾಗಿ ಮಾಡಿದ. ಪ್ರೀತಿಯ ಬಂಧುಗಳೇ, ಈ ಕಥೆ ನಮಗೊಂದು ಶ್ರೇಷ್ಠ ಸಂದೇಶ ನೀಡುತ್ತಿದೆ. ಈ ಕಥೆ ಮಾತನಾಡುತ್ತಿರುವ ವಿಷಯ ಕರ್ತವ್ಯ. ನಾನು ಹಲವು ಬಾರಿ ಹೇಳಿದ್ದೇನೆ, ನೆನಪಿಡಿ, ಕರ್ತವ್ಯಕ್ಕಿಂತ ಯಾರು ಅಥವಾ ಯಾವುದೂ ದೊಡ್ಡದಲ್ಲ. ನಮ್ಮ ಭಗವದ್ಗೀತೆ ಸಾರುವ ಹಲವು ಬಹುಮುಖ್ಯ ಸಂದೇಶಗಳಲ್ಲಿ ಕರ್ತವ್ಯ ನಿರ್ವಹಣೆಯು ಒಂದು. ಅಂದರೆ ಆಗಿನ ಕಾಲದಿಂದಲೂ ಈಗಿನ ಕಾಲದವರೆಗೂ ತನ್ನ ಹಿರಿಮೆ ಉಳಿಸಿಕೊಂಡಿದೆ ಎಂದರೆ ಅದು ಶ್ರೇಷ್ಠ ವಿಷಯವೇ. ಇನ್ನು ನಾವು ಯಾರೋ ನೋಡ್ತಿದ್ದಾರೆ, ನಮಗೆ ಬಹುಮಾನ ಸಿಗುತ್ತೆ ಅಥವಾ ನಮಗೆ ಹಣ ಸಿಗುತ್ತೆ ಅಂತ ನಮ್ಮ ಕರ್ತವ್ಯ ನಿರ್ವಹಿಸುವುದಲ್ಲ. ಯಾರು ಅಥವಾ ಏನೂ ಇರದಿದ್ದಾಗಲೂ ಕರ್ತವ್ಯಕ್ಕೆ ಮೊದಲ ಪ್ರಾಮುಖ್ಯತೆ ಕೊಡಬೇಕು. ಹಾಗಾದರೆ ಕರ್ತವ್ಯ ಅಂದರೇನು? ನಾವು ಮಾಡುತ್ತಿರುವ ಕೆಲಸವೇ ಕರ್ತವ್ಯ. ಈ ಸಮಾಜಕ್ಕೆ, ಪ್ರಕೃತಿಗೆ ಯಾವುದು ಅವಶ್ಯಕತೆ ಇದೆಯೋ ಅದೇ ಕರ್ತವ್ಯ. ನಾವು ನಡೆದುಕೊಂಡು ಹೋಗುತ್ತಿರುವಾಗ ದಾರಿಯಲ್ಲಿ ಮುಳ್ಳು ಕಂಡಾಗ ಅದನ್ನು ಎತ್ತಿ ಪಕ್ಕಕ್ಕೆಸೆದರೆ ಹಿಂದೆ ಬರುವವರಿಗೆ ಸಹಾಯ ಮಾಡುವುದು ಸಹ ಕರ್ತವ್ಯವೇ. ಅದನ್ನೇ ಈ ಕಥೆಯು ತೋರಿಸಿದ್ದು. ಕೃಷ್ಣಮೂರ್ತಿ ತಾನು ಪಡೆದ ಸಹಾಯ ಬೇರೆಯವರೂ ಪಡೆಯಬೇಕು, ತನ್ನ ಬಳಿ ಹಣ ಇದೆ ಅದರಿಂದ ಊರಿನಲ್ಲಿ ದೇವಸ್ಥಾನ ಕಟ್ಟಿಸಬೇಕು ಎಂದುಕೊಂಡನಲ್ಲ, ಅದು ಶ್ರೇಷ್ಠ ಯೋಚನೆ, ಅದು ಕೃತಜ್ಞತೆ. ತಾನು ಹುಟ್ಟಿದ ಊರಿಗೆ, ತನ್ನ ಪರಿಸರಕ್ಕೆ ತಾನು ತೋರಿದ ಕೃತಜ್ಞತೆ. ಹಾಗೆ ಕೊನೆಯಲ್ಲಿ ಸೂಕ್ಷ್ಮವಾಗಿ ಗಮನಿಸಿದ್ರ, ಯಾವ ವ್ಯಕ್ತಿ ತನ್ನ ಕರ್ತವ್ಯವನ್ನು ಅರಿತು ಅದನ್ನು ಪಾಲಿಸುವನೋ ಅವನು ಉತ್ತಮ ಮನುಷ್ಯ, ಅವನು ಎಲ್ಲವುದಕ್ಕೂ ಯೋಗ್ಯ. ಅಂಥವರನ್ನು ಎಲ್ಲ ಹಂತದಲ್ಲೂ ನಂಬಬಹುದು. ಆ ತಿಮ್ಮಣ್ಣನಂತವರು ನಮ್ಮ ಸುತ್ತಮುತ್ತಲೂ ಇರುತ್ತಾರೆ. ಯಾರು ತಮ್ಮ ವೃತ್ತಿ, ಸಂಸಾರ ಹಾಗೂ ಸಮಾಜ ಈ ಮೂರರಲ್ಲೂ ತಮ್ಮ ಕರ್ತವ್ಯವನ್ನು ತಿಳಿದು ಪಾಲಿಸುತ್ತಿದ್ದಾರೋ ಅವರೆಲ್ಲ ಯೋಗ್ಯರು. ನಮ್ಮೆಲ್ಲ ಹಿರಿಯರು, ದೈವ ಸಂಭೂತರು ಹೇಳಿ ಹೋದ ಸಂದೇಶವೇ ಇದು. ಕಾಯಕಕ್ಕಿಂತ ಯಾವುದೂ ದೊಡ್ಡದಲ್ಲ, ಕರ್ತವ್ಯಕ್ಕಿಂತ ಯಾವುದೂ ಶ್ರೇಷ್ಠವಲ್ಲ. ಈ ಕಥೆ ನಿಮಗೆ ತಲುಪಿದೆ, ನಿಮ್ಮ ಮಾತನ್ನು ಕಮೆಂಟ್ನಲ್ಲಿ ಹಂಚಿಕೊಳ್ಳಿ. ನನ್ನ ಮಾತು, ಕಾಯಕ ಒಂದೇ ನಮ್ಮನ್ನು ಉತ್ತಮವಾಗಿಸಬಲ್ಲದು, ಕಾಯಕ ಒಂದೇ ನಮ್ಮನ್ನು ಎತ್ತರಕ್ಕೆ ಕೊಂಡೊಯ್ಯಬಲ್ಲದು. ಏಕೋ ಕನ್ನಡಕ್ಕೆ ಸಬ್ಸ್ಕ್ರೈಬ್ ಆಗಿ ಗಂಟೆ ಚಿತ್ರದ ಮೇಲೆ ಕ್ಲಿಕ್ ಮಾಡಿ ಏಕೋ ಕನ್ನಡ ಕುಟುಂಬ ಸೇರಿ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ.